ಜಿ ಸಚಿವರು ಶಾಸಕರಾದ ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ ನಮಸ್ಕಾರ ಪ್ರಿಯಾಂಕ್ ಖರ್ಗೆ ಅವರೇ ನಿಖಿಲ್ ಮಾತಾಡ್ತೀನಿ ಧನ್ಯವಾದ ನಿಮ್ಮ ಸಮಯಕ್ಕಾಗಿ ಈಗಷ್ಟೇ ನಿಮ್ಮನ್ನ ನೋಡಿದೆ ಶರತ್ ಬಚ್ಚೇಗೌಡ ಅವರ ಜೊತೆ ಕೂತಿದ್ರಿ ನಿಮ್ಮ ಬೆಂಬಲವನ್ನ ಸೂಚಿಸಿದ್ರಿ ನೀವು ಈಗಲೂ ಅಲ್ಲೇ ಇದ್ದೀರಿ ಅಂತ ಹೇಳ್ತಿದ್ದಾರೆ ಈಗಷ್ಟೇ ಒಂದು ವರದಿ ಬಂದಿದೆ ನಮ್ಮಲ್ಲಿ ಪ್ರಸಾರ ಆಗ್ತಿದೆ ಕೆಎಸ್ಡಿಎಲ್ ಅಧ್ಯಕ್ಷರ ಮಗ ಇಲ್ಲೇ ನಾವು ಪ್ರಿಯಾಂಕ್ ಸರ್ ಏನೋ ಹೇಳ್ತಿದ್ರಿ ಹೇಳಿ ನೋಡಿದೆ ನಾನು ಈಗ ಶರತ್ ಬಚ್ಚೇಗೌಡರ ಜೊತೆ ಶರತ್ ಬಚ್ಚೇಗೌಡರ ಜೊತೆ ಈಗಲೂ ಗಾಂಧಿ ಸ್ಟ್ಯಾಚ್ಯೂ ಮುಂದೆನೇ ಇದ್ದೀನಿ ಒಂದ ಕಡೆ ಶರತ್ ಬಚ್ಚೇಗೌಡರು ಅನುದಾನ ಸಿಕ್ಕಿಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇನ್ನೊಂದ ಕಡೆ ಬಿಜೆಪಿ ಅವರು ಹಗಲ ದರೋಡೆ ಮಾಡ್ತಾ ಇದ್ದಾರೆ ಜನರಿಂದ ಲೂಟಿ ಮಾಡ್ತಾ ಇದ್ದಾರೆ ಅಲ್ಲ ಇಲ್ಲಿ ಕೆಎಸ್ಡಿಎಲ್ ಅಧ್ಯಕ್ಷರ ಮಗ ಒಂದು ದುಡ್ಡನ್ನ ಇಸ್ಕೊಳ್ಳೋಂತ ಸಂದರ್ಭದಲ್ಲಿ ಲೋಕಾಯುಕ್ತ ಹಿಡಿದಿದ್ದಾರೆ ಅದು ಯಾವುದೋ ಟೆಂಡರ್ ಗೆ ಸಂಬಂಧಪಟ್ಟಂತ ದುಡ್ಡು ಅವರು ಭರವಸೆ ಕೊಟ್ಟಿದ್ರು ನೀವು ನನಗೆ ದುಡ್ಡು ಕೊಡಿ ನಾನು ನಿಮಗೆ ಟೆಂಡರ್ ಕೊಡಿಸ್ತೀನಿ ಅಂತ ಅವರ ತಂದೆ ಕೆಎಸ್ಡಿಎಲ್ ನ ಅಧ್ಯಕ್ಷರು ಮಗ ಇಸ್ಕೋತಿರುವಂತದ್ದು ದುಡ್ಡನ್ನ ಅಲ್ಲಿ ಸಂಬಂಧ ಕಲ್ಪಿಸೋದೇ ತುಂಬಾ ಕಷ್ಟ ಅಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಅದು ಒಂದು ಭಾಗ ಲೋಕಾಯುಕ್ತ ಮರುನಿರ್ಮಾಣದ ನಂತರ ಮಾಡಿದಂತ ಅತಿ ದೊಡ್ಡ ಕಾರ್ಯಾಚರಣೆ ಅಂದ್ರೆ ಇದೆ ಬಹುಶಃ ಇವತ್ತು ಅಥವಾ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ರಾಜ್ಯದ ಜನತೆ ಗೊತ್ತಾಗುತ್ತೆ ಲೋಕಾಯುಕ್ತ ಫೀಲ್ಡ್ಗೆ ಇಳಿದಿದೆ ಅಂತ ಪ್ಲೀಸ್ ಈಗ ನನ್ನ ಮಾಹಿತಿ ಏನಿದೆ ಅಂದರೆ ಇವ್ರದ್ದೆಲ್ಲನೂ ಏನೋ ಒಂದು 80 ಲ್ಯಾಕ್ಸಿಗೆ ಡೀಲ್ ಆಗಿತ್ತು ಮೊದಲನೇ ಕಂತಲ್ಲಿ 40 ಲಕ್ಷ ಏನೋ ತಂದಿದ್ರು ಅಂತ ಹೇಳ್ತಾ ಇದ್ದಾರೆ ಅಲ್ಲ ಸಿ ಎಂ ಬೊಮ್ಮಾಯಿ ಅವರು ಯಾವಾಗಲೂ ಕೇಳ್ತಾರಲ್ಲ ದಾಖಲೆ ಕೊಡಿ ದಾಖಲೆಗಳು ಕೊಡಿ ಅಂತ ಈಗ ಶಾಸಕರ ಕಚೇರಿನಲ್ಲೇ ದಾಖಲೆಗಳಿದೆ ಅಲ್ಲ ಏನು ಮಾಡ್ತಾರೆ ಈಗ ಇವರಿಗೆ ನಿಜವಾಗಲೂ ಏನಾದರೂ ಪ್ರಾಮಾಣಿಕತೆ ಇದ್ದರೆ ಏನಾದರೂ ಸ್ವಲ್ಪ ನಾಚಿಕೆ ಇದ್ದರೆ ಇವತ್ತೇ ರಾಜೀನಾಮೆ ಕೊಟ್ಟು ಸರ್ಕಾರ ವಿಸರ್ಜನೆ ಮಾಡಿ ಚುನಾವಣೆಗೆ ಇಳಿಬೇಕು ಜನರು ತೀರ್ಮಾನ ಮಾಡಲಿ ಈ ಸರ್ಕಾರ ಎಷ್ಟು ಪ್ರಾಮಾಣಿಕ ಇದೆ ಅಂತ 40% ಸರ್ಕಾರ ಅಂತ ಏನು ಗುತ್ತಿಗೆದಾರರ ಸಂಘರು ಹೇಳಿದ್ರು ರೂಪ್ಸ ಅಸೋಸಿಯೇಷನ್ ಅವ್ರು ಹೇಳಿದ್ರು ಸಾರ್ವಜನಿಕರ ಬಾಯಿನಲ್ಲಿ ಬಂದಿದೆ ಈಗ ಅದಕ್ಕೆ ಸಾಕ್ಷಿನೇ ಸಿಕ್ತಲ್ಲ ನಿಮ್ಮ ಕಚೇರಿನಲ್ಲೇ ಅಲ್ಲ ಕಾಂಗ್ರೆಸ್ಸಿನ ಮುಂದಿನ ನಡೆ ನಿಲುವು ಆಬ್ವಿಯಸ್ಲಿ ಪೊಲಿಟಿಕಲ್ ಬೆನಿಫಿಟ್ ಮುಂದಾಗೆ ಆಗ್ತೀರಿ ಚುನಾವಣೆ ಸಂದರ್ಭ ಬೇರೆ ಇಟ್ ಆಲ್ಮೋಸ್ಟ್ ಲುಕ್ಸ್ ಲೈಕ್ ಟೇಲರ್ ಮೇಡ್ ಪ್ರಿಯಾಂಕ್ ಖರ್ಗೆ ಅವರೇ ಬಟ್ ಪೊಲಿಟಿಕ್ಸ್ ಅಪಾರ್ಟ್ ನೋಡಿ ನಿಖಿಲ್ ಅವರೇ ಇದರಲ್ಲಿ ಪೊಲಿಟಿಕಲ್ ಬೆನಿಫಿಟ್ ಪ್ರಶ್ನೆ ಅಲ್ಲ ಇದರಲ್ಲಿ ಕರ್ನಾಟಕ ಎಷ್ಟು ಹಿಂದೆ ಹೋಗಿದೆ ಹೇಳಿ ಲಾಸ್ಟ್ 3 ಇಯರ್ಸಿಂದ ಕಳೆದ 3 ವರ್ಷದಿಂದ ಇವರ ದುರಾಡಳಿತದಿಂದ ನಾವು ಕರ್ನಾಟಕದಲ್ಲಿ ಪ್ರಗತಿಯಲ್ಲಿ 1 ಇದ್ವಿ ಈಗ ಭ್ರಷ್ಟಾಚಾರದಲ್ಲಿ 1 ಇದ್ದೀವಿ ರೈತರ ಆತ್ಮಹತ್ಯೆಯಲ್ಲಿ ಇಡೀ ರಾಷ್ಟ್ರದಲ್ಲಿ 2 ಇದ್ದೀವಿ ಇದು ಇದಕ್ಕೆ ಕನ್ನಡಿಗರು ಓಟ್ ಹಾಕಿದ್ದೀವಿ ಇವರಿಗೆ ಇಟ್ಸ್ ನಾಟ್ ದ ಕ್ವೆಶ್ಚನ್ ಆಫ್ ಪೊಲಿಟಿಕಲ್ ಬೆನಿಫಿಟ್ ಆರ್ ಕನ್ನಡಿಗಾಸ್ ಬೆನಿಫಿಟಿಂಗ್ ಫ್ರಮ್ ದಿಸ್ ಈಸ್ ಕರ್ನಾಟಕ ಬೆನಿಫಿಟಿಂಗ್ ಫ್ರಮ್ ದ ಅಡ್ಮಿನಿಸ್ಟ್ರೇಷನ್ ಸುಮ್ಮನೆ ಅಮಿತ್ ಶಾ ಕರ್ಕೊಂಡು ಬರ್ತಾರೆ ಮೋದಿ ಕರ್ಕೊಂಡು ಬರ್ತಾರೆ ಜೆ ಪಿ ನಡ್ಡಾ ಕರ್ಕೊಂಡು ಬರ್ತಾರೆ ಏನ್ರಿ ಡಬಲ್ ಇಂಜಿನ್ ಸರ್ಕಾರ ರೈತರ ಆತ್ಮಹತ್ಯೆ ಡಬಲು ಭ್ರಷ್ಟಾಚಾರ ಡಬಲ್ ಆಗಿದೆ ಅಷ್ಟೇ ಇದರಲ್ಲಿ ಆಯ್ತು ಕಾಂಗ್ರೆಸ್ ಇದನ್ನ ಯಾವ ರೀತಿ ತಗೊಳ್ಳೋದಿದೆ ಚರ್ಚೆ ಏನಾದ್ರು ಆಯ್ತಾ ಪ್ರಿಯಾಂಕ್ ಖರ್ಗೆ ಅವರೇ ಐ ಆಮ್ ನಾಟ್ ಶೋರ್ ನೀವು ಇದನ್ನ ಒಂದು ಚಾನೆಲ್ ಮೇಲೆ ಇಷ್ಟು ಮುಕ್ತವಾಗಿ ಅದನ್ನ ಚರ್ಚೆ ಮಾಡ್ಬೋದಾ ಅಂತ ಬಟ್ ಅಟ್ ಲೀಸ್ಟ್ ಪಾರ್ಟಿ ಒಳಗಿರುವಂತ ಚರ್ಚೆ ಬಗ್ಗೆ ಒಂದು ಐಡಿಯಾ ಆದ್ರೂ ಸಿಗ್ಬೋದಾ ಅಂತ ನಮಗೆ ಈಗ ನಮ್ಮ ಅಧ್ಯಕ್ಷರು ಇಲ್ಲೇ ಬರ್ತಾ ಇದ್ದಾರೆ ಶರತ್ ಬಚ್ಚೇಗೌಡರಿಗೆ ಬೆಂಬಲ ವ್ಯಕ್ತಪಡಿಸ್ಲಿಕ್ಕೆ ಇಲ್ಲೇ ಅವ್ರ ಇನ್ನ ನಮಗೆ ಇನ್ನ ಸಂಪೂರ್ಣ ಮಾಹಿತಿ ಬಂದಿಲ್ಲ ಸೊ ಈಗ ಏನು ತಮ್ಮ ಚಾನೆಲ್ನಲ್ಲಿರ್ಬೋದು ಬೇರೆ ಕಡೆ ಏನು ಮಾಹಿತಿ ಸಿಗ್ತಾ ಇದೆ ಅದು ಸಂಗ್ರಹಣೆ ಮಾಡ್ತಾ ಇದ್ದೀವಿ ವಿ ವಿಲ್ ಟೇಕ್ ಅ ಡಿಸಿಷನ್ ಬೈ ಟುನೈಟ್ ರೈಟ್ ಪ್ರಿಯಾಂಕ ಖರ್ಗೆ ಅವರೇ ಧನ್ಯವಾದ ನಿಮ್ಮ ಸಮಯ